ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಕನಸಿನ ಚಾರಣಕ್ಕೆ ಸರ್ವರಿಗೂ ಸ್ವಾಗತ. ಇವತ್ತಿನ ನನ್ನ ಲಾಗ್ ವಿತ್ ಡಾರ್ಲಾನೊಂದಿಗೆ. ಮತ್ತು ನಾನು ಬಂದಿರತಕ್ಕಂತಹ ಸ್ಥಳ, ಇದೊಂದು ಲೋಹಾದ್ರಿ ಪರ್ವತ, ಶಿವನು ಮತ್ತು ಬ್ರಹ್ಮನು ಇರತಕ್ಕಂತಹ ಒಂದು ಸ್ಥಳ. ಅಚ್ಚರಿಯ ಸಂಗತಿಗಳೇನೆಂದರೆ, ಇಲ್ಲಿ ನೆರಳೆ ಬೀಳದಂತಹ ಒಂದು ಬಾವಿ, ಹೆಸರೇ ಇಲ್ಲದಂಥ ಒಂದು ಗಿಡ, ಇನ್ನು ಇತರ ಹೆಚ್ಚಿನ ಒಂದಿಷ್ಟು ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ತುಂಗಭದ್ರ ಡ್ಯಾಮಿಂದ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ನೋಡಿಕೊಂಡು ಲೋಹಾದ್ರಿ ಪರ್ವತಕ್ಕೆ ಹೋಗೋಣ. ಇದು ಸಂಡೂರ್ಗೆ ಹೋಗೋ ರೂಟು. ಈ ಕಡೆಯಿಂದ ರೈಟ್ ಟರ್ನ್ ತೊಗೊಂಡ್ರೆ ವ್ಯೂ ಪಾಯಿಂಟ್ ನಿಮಗೆ ಸಿಗುತ್ತೆ. ಇಲ್ಲಿಂದ ರೈಟ್ ಟರ್ನ್ ತೊಗೋಬೇಕು. ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ಕಣವಿ ವೀರಭದ್ರೇಶ್ವರನ ದೇವಸ್ಥಾನ. ಈ ದೇವಸ್ಥಾನದಿಂದ ನೋಡಿಕೊಂಡು ಅದರ ಹಿಂದ್ಗಡೆ ಇದೆ ಆ ವ್ಯೂ ಪಾಯಿಂಟ್, ಅದನ್ನು ನೋಡೋಣ. ಇಲ್ಲಿಂದ ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲಿ ಯಾವಾಗ ಟ್ರೈನ್ ಬರ್ತೋ ನಾನಂತೂ ನೋಡಿಲ್ಲ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಒಂದು 4 ಹೆಜ್ಜೆ ಮುಂದಕ್ಕೆ ಹೋದರೆ ಒಂದು ವ್ಯೂ ಪಾಯಿಂಟ್ ಇದೆ. ತುಂಗಭದ್ರಾ ಡ್ಯಾಮಿನ ಹಿನ್ನೆಲೆ ನೀರಿನ ಬ್ಯೂಟಿಫುಲ್ ಆದಂಥ ಒಂದು ವ್ಯೂ ಪಾಯಿಂಟ್. ಇನ್ನೂ ಸ್ವಲ್ಪ ದಿನಕ್ಕೆ ಈ ಬೆಟ್ಟದ ಮೇಲಿಂದ ನಾವು ವ್ಯೂ ಪಾಯಿಂಟ್ ನೋಡ್ಬೋದು. ವಿಜಯನಗರ ಜಿಲ್ಲೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಂತರ ನಾವು ಜಂಬುನಾಥೇಶ್ವರನ ಒಂದು ದರ್ಶನಕ್ಕೆ ಹೋಗೋಣ. ಇಲ್ಲಿಂದ ಜಂಬುನಾಥನಿಗೆ ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದ್ರ ಬಾಜು ಒಂದು ರೋಡ್ ಐತಿ, ಅಲ್ಲಿಂದ ನಾವು ಹೋಗೋಣ. ಇದು ಕೊಪ್ಪಳದಿಂದ ಸರಿಸುಮಾರು 33 ಕಿಲೋಮೀಟರ್ಗಳಷ್ಟು ದೂರವಿದೆ. ಆ ನಂತರ ಹೊಸಪೇಟೆಯಿಂದ 5 ಕಿಲೋಮೀಟರ್ಗಳಷ್ಟು ದೂರವಿದೆ. ಇದನ್ನು ವಿಶೇಷವಾಗಿ ಏನಂದರೆ ಶಿವ ಮತ್ತು ಬ್ರಹ್ಮ ಇಬ್ಬರು ಒಂದೇ ಕಡೆ ಸ್ಪೆಷಲ್ ಆಗಿರುವಂಥ ಒಂದು ಸ್ಥಳ. ಇದು ಪುರಾತನ ದೇವಸ್ಥಾನವಾಗಿರೋದು ಇನ್ನೂ ವಿಶೇಷ. ಮುಂದೆ ಕಾಣ್ತಿರೋದೆ ಲೋಹಾದ್ರಿ ಪರ್ವತ. ನೋಡೇ ಬಿಡೋಣ ಮೇಲೆ ಏನೇನಿದೆ. ದೇವಸ್ಥಾನ ಒಂದು ಮೆಟ್ಲನ್ನ ನೋಡಿ ಹಿಂಗಿದೆ. ಇದೊಂದು ಒಂದಿಷ್ಟು ಮೆಟ್ಲು ಇರ್ತವೆ, ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ. ಒಂದು 101 ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪರ್ವತದ ಮೇಲೆ ಇರಬೇಕಂದಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಶೇಷ ಏನಂತ ಅಂದರೆ, ಈ ದೇವಸ್ಥಾನದ ಈ ಮೆಟ್ಲನ್ನು ಏರಿ ಹೋದಾಗ ಮೈ ಬಣ್ಣ ಸ್ವಲ್ಪ ಹಳದಿಗೆ ಟರ್ನ್ ಆಗುತ್ತೆ ಅಥವಾ ಕಲರ್ ಚೇಂಜ್ ಆಗುತ್ತೆ ಅನ್ನೋದೊಂದು ಇದೆ ಅಂತೆ. ಸೊ ಇವಾಗ ಜಸ್ಟ್ ನನಗೂ ಗೊತ್ತಾಯಿತು. ಮೆಟ್ಲನ್ನು ಏರೋಣ. ಮೆಟ್ಲನ್ನು ಏರಿದಾದಮೇಲೆ ಅಲ್ಲಿ ಮೈ ಬಣ್ಣ ಚೇಂಜ್ ಆಗುತ್ತೋ ಇಲ್ವೋ ಅದನ್ನು ನೋಡೋಣ. ಸದ್ಯಕ್ಕೆ ಈಗವಾಗ ಮೆಟ್ಲು ಏರೋಣ. ಬೆಟ್ಟದ ಮೇಲೆ ಬರೋದಕ್ಕೆ ದಾರಿ ಇಲ್ಲಿಂದ ಇದೆ. ನಿಮ್ಮ ಬೈಕು ಅಥವಾ ಕಾರ್ಗಳನ್ನು ನೀವು ತೊಗೊಂಡು ಬರ್ಬೋದು. ಮೇಲೆ ದಾರಿ ಅಂತೂ ಇದೆ, ಚೆನ್ನಾಗಿದೆ. ಮೆಟ್ಲು ಹಿಂಗಿದೆ. ಮೆಟ್ಲು ಏರಿದ ನಂತರ ಏನು ಕತೆ ಅಲ್ಲಿದೆ, ಏನು ವಿಶೇಷ ಅದನ್ನು ಕೂಡ ನೋಡೋಣ. ಓಕೆ, ಫುಲ್ ಅಪ್ಪ ಹಿಂಗಿದೆ ಬೆಟ್ಟ. ನಮಸ್ಕಾರ ಬಾಸ್, ಇವಾಗ ನೋಡಿದ್ದೀನಿ ನಾವು. ಇವಾಗ ಒಂದಿಷ್ಟು ಏರಿದ್ದೀವಿ, ಇನ್ನು ಮುಂದೆ ಹೋಗೋಣ. ಇನ್ನೂ ಇದೆ. ಫೈನಲಿ ಬೆಟ್ಟ ಏರಿದ್ವಿ. ಇನ್ನೊಂದು 10 ಮೆಟ್ಲಿದೆ ಅಷ್ಟೇ. ಈ ಕಡೆ ಲಾಸಿಂದ ವಾಹನಗಳನ್ನು, ಸೊ ನಿಮ್ಮ ಬೈಕ್ ಕಾರ್ ಇದ್ರೆ ತೊಗೊಂಡು ಬರ್ಬೋದು. ಈಗ ಬಣ್ಣ ಚೇಂಜ್ ಆಗಿದೀವ ಇಲ್ಲ ನೋಡೋಣ. ತಕ್ಕಮಟ್ಟಿಗೆ ಚೇಂಜ್ ಆಗಿದೆ ಬಣ್ಣ, ಹಳದಿ ಅನಿಸುತ್ತೆ. ಅಂಕಲ್ ಹಳದಿ ಅನಿಸುತ್ತಲ್ಲ, ಸ್ವಲ್ಪ ಹಳದಿ ಅನಿಸ್ತೀನ. ಸ್ವಲ್ಪ ಹಳದಿ ಅನಿಸ್ತೀನಿ. ಸೊ ಬೆಟ್ಟ ಹಿಂಗಿರೋದಕ್ಕೆ ಒಂದು ಫುಲ್ ಕಡು ಇದೆ, ಹತ್ತಬೇಕಾದ್ರೆ ಸ್ವಲ್ಪ ಅನಿಸುತ್ತೆ. ಮೇ ಬಿ ನನ್ನ ಕಾಲು ಕೂಡ, ಕೈ ನೋಡಿರಿ, ಸೈ ಕೈ ಕೂಡ ಅನಿಸ್ತಿದೆ ಸ್ವಲ್ಪ. ಅಷ್ಟೇನು ಅಲ್ದಕ್ಕಿದ್ರು ಕೂಡ ಸ್ವಲ್ಪನಾದರೂ ಹಳದಿ ಅನಿಸುತ್ತೆ. ಸೊ ಒಂದು ಇದೊಂದು ಸ್ಪೆಷಲ್, ಸೊ ಅಂದ್ಕೊಂಡೆ ಆಗುತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದು. ಸೊ ಇಂಟ್ರೆಸ್ಟಿಂಗ್, ನಾನು ಬಂದಿರೋ ಸ್ಥಳ 700 ವರ್ಷಗಳ
ಹಳೆಯದಾದಂಥ ಅಥವಾ ಪುರಾಣಿಕದಲ್ಲಿರುವಂತಹ ಪೌರಾಣಿಕ ಸ್ಥಳ. ವಾ, ಸೊ ಗ್ರೇಟ್. 700 ವರ್ಷಗಳ ದೇವಸ್ಥಾನ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ, ನೀವು ನೋಡಿ. ಕ್ರಿಸ್ತಶಕ 1310ರಲ್ಲಿ 3 ರಾಜರಿಂದ ಕಟ್ಟಲ್ಪಟ್ಟಂತಹ ಒಂದು ದೇವಸ್ಥಾನವಿದು. ಆ ರಾಜರುಗಳ ಹೆಸರು ಭೈರ, ಪರಾಹ ಮತ್ತು ತ್ರಿಷಯ. ಈ 3 ರಾಜರಿಂದ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಅಂತ ಇತಿಹಾಸ ಹೇಳುತ್ತದೆ. ನನಗೆ ತಿಳಿದಂಥ ಒಂದಷ್ಟು ಮಾಹಿತಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುವ ಮೊದಲೇ ಇದು ಸ್ಥಾಪನೆಯಾಗಿತ್ತು. ನಂತರ ಮೊದಲಿಗೆ ಇಲ್ಲಿ ವಿಶೇಷ ಆಗಿರೋದು ಅದೊಂದು ಬಾವಿ. ಆ ಬಾವಿ ನೋಡೋಣ, ಅಲ್ಲಿ ನೆರಳೆ ಬೀಳೋದಿಲ್ಲ ಅಂತ ಆ ಬಾವಿಗೆ. ಆ ಬಾವಿಯನ್ನು ನೋಡಿದಾದಮೇಲೆ ಮುಂದಕ್ಕೆ ಹೋಗೋಣ, ಅದು ಕೂಡ ಒಂದೇನ ವಿಶೇಷ ಅಂತ ಹೇಳ್ತಿದ್ದಾರೆ ಇಲ್ಲಿ ಜನ. ಅದನ್ನು ಕೂಡ ನೋಡೋಣ, ಮೊದಲು ಬಾವಿ, ಬಾವಿಯ ನಂತರ ಇನ್ನು ಉಳಿದಿದ್ದು. ಜನ ಇದ್ದಾರೆ ನೋಡ್ಬೋದು, ನೀವು ಕಾರ್ ತೊಗೊಂಡು ಬಂದಿದ್ದಾರೆ ಒಬ್ರು ಇಲ್ಲಿ ನೋಡಿ. ಇದು 700 ವರ್ಷಗಳ ಹಳೆಯ ದೇವಸ್ಥಾನ. ಬಾವಿ ಎಲ್ಲಿದೆ ಬಾವಿ? ಬಾವಿಯನ್ನು ಹುಡುಕ್ತಾ ಇದ್ದೀನಿ. ಇದು ನಮ್ಮ ಎಂಟ್ರೆನ್ಸ್ ದೇವಸ್ಥಾನದ ಮುಖ್ಯ ದ್ವಾರ. ಸೊ ನೋಡ್ತಾ ಇರಿ ನೀವು, ಇದು ಕೂಡ ದ್ರಾವಿಡ ಶೈಲಿಯಲ್ಲಿ ಬರ್ತಕ್ಕಂತಹ ಒಂದು ಗೋಪುರ. ದೇವಸ್ಥಾನದ ಆವರಣದಲ್ಲಿ ಪ್ರವೇಶ ಆಗಿದ್ದೀವಿ. ಈ ಕಡೆ ಬಾವಿ ಇದೆಯಂತೆ, ಇಲ್ಲಿ ಬಾವಿ ಇದೆ. ಹೋ ಎಸ್, ಇದೆ. ಬಾವಿಯ ಮೇಲೆ ಒಂದು ಗೋಪುರ ಕಟ್ಟಿದ್ದಾರೆ, ಆದ್ದರಿಂದ ಈ ಬಾವಿಗೆ ಸೂರ್ಯನ ಬೆಳಕು ಬೀಳುವುದಿಲ್ಲ. ಈ ಬಾವಿಯನ್ನು ಕಟ್ಟಲು ಕಾರಣ ಇಲ್ಲಿ ನೀರಿನ ಆಹಾಕಾರ, ಆದ್ದರಿಂದ ಒಂದಿಷ್ಟು ಸೇರಿಕೊಂಡು ಈ ಬಾವಿಯನ್ನು ಕಟ್ಟಿದ್ರಂತೆ. ಸೊ ಬಾವಿ ಕಟ್ಟಿದಾದಮೇಲೆ ನೀರು ಸಿಗಲಿಲ್ಲ. ಸೊ ಯಾರೋ ಒಬ್ಬರು ಪುಣ್ಯಾತ್ಮರು ಈ ಬಾವಿಗೆ ಕಾಶಿಯಿಂದ ಗಂಗೆಯನ್ನು ತಂದು ಹಾಕಿದ ನಂತರ ಬೆಟ್ಟದ ಮೇಲಿನ ಒಂದು ಜರಿ ಈ ಬಾವಿಗೆ ಸೇರಿತಂತೆ. ಆವಾಗಿನಿಂದನೂ ಇಲ್ಲಿಯವರೆಗೂ ಕೂಡ ಬಿಸಿಲಿನಲ್ಲೂ ಕೂಡ ಎಂಥದ್ದೇ ಟೈಮಲ್ಲೂ ಕೂಡ ತಂಪನೆಯ ನೀರು ಇಲ್ಲಿ ಸಿಗುತ್ತೆ. ವಿಶೇಷವಾಗಿ ಈ ಬಾವಿಗೆ ಕಾಂಚನ ತೀರ್ಥ ಎಂದು ಹೆಸರು. ಅದು ಯಾಕೆ ಬಂತಪ್ಪ ಅಂತಂದರೆ, ಒಬ್ಬ ಮಹಿಳೆ, ಶಾಪಗ್ರಸ್ತಳಾದ ಕಾಂಚನ ಮಾಲಿನಿ ಎಂಬ ಮಹಿಳೆ ಈ ಬಾವಿಯ ನೀರಿನಿಂದ, ಸೊ ಇಲ್ಲಿ ನೋಡ್ತಿದ್ರೆ ನೀವು ಬಾವಿ ನೀರು ಉದ್ದ ಆಳಕ್ಕಿದೆ, ಬಟ್ ಇಲ್ಲಿ ಮೇಲೆ ನೀರು ಕಾಣಿಸ್ತಿದೆ, ಆರಾಮ ನಾವು ನೋಡಿ ತೊಗೋಬೋದು. ಈ ಬಾವಿಯ ನೀರಿನಿಂದ ಸ್ನಾನ ಮಾಡಿದಂತಹ ಕಾಂಚನ ಮಾಲಿನಿ ತನ್ನ ಶಾಪವನ್ನು ಕಳೆದುಕೊಂಡಂತೆ. ಆಗಿನಿಂದಲೂ ಈ ದೇವಸ್ಥಾನದ ಬಾವಿಯಲ್ಲಿ ಕಾಂಚನ ತೀರ್ಥ ಎಂಬ ಹೆಸರು ಈ ಬಾವಿಗೆ ಬಂತಂತೆ. ಸೊ ಈ ಬಾವಿಯ ನೀರಿನಿಂದ ಹಲವಾರು ರಾಕ್ಷಸರು, ಹಲವಾರು ಶಾಪಗ್ರಸ್ತರು ತಮ್ಮ ಶಾಪವನ್ನು ವಿಮೋಚನೆ ಮಾಡಿಕೊಂಡಿರೋದಂಥದ್ದು ಇನ್ನೊಂದು ವಿಶೇಷ. ಬಾವಿಯನ್ನು ನೋಡಿದ್ವಿ, ಬಾವಿಯನ್ನು ನೋಡಿದ ನಂತರ ಮುಂದಕ್ಕೆ ಹೋಗೋಣ. ಈ ದೇವಸ್ಥಾನ ಎದುರಲಿದ್ದ ಯಾವ ಕಾರಣಕ್ಕೆ, ಯಾರೊಂದು ಕೃಪೆಯಿಂದ ನಾವು ಇಲ್ಲಿ ಈ ದೇವಸ್ಥಾನ ಆಯಿತು ಅನ್ನೋದನ್ನು ಈಗ ನೋಡೋಣ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀರಾಮನ ಶ್ರೀರಾಮಚಂದ್ರರ ಅನುಯಾಯಿಗಳಾದಂತಹ ಶ್ರೀ ಜಂಬುನಾಥ ಅಥವಾ ಜಾಂಬುವಂತರು ಶಿವನ ಕುರಿತಾಗಿ ತಪಸ್ಸಿಗೆ ಕೂತರಂತೆ. ಸೊ ತಪಸ್ಸಿಗೆ ಕೂತರು, ಅವರು ವರ್ಷಗಳೇ ಕಳೆದರು, ಸಂವತ್ಸರಗಳೇ ಕಳೆದರು, 10 ವರ್ಷಗಳ ಕಾಲ ಶಿವನ ಒಂದು ಆರಾಧನೆಯ ಪ್ರಕಾರ ತಪಸ್ಸನ್ನು ಮಾಡಿದ್ರಂತೆ. ಸೊ ಆವಾಗಲೂ ಕೂಡ ಅವರ ತಪಸ್ಸು ಮುಗಿಲಿಲ್ಲ. ಅವರ ತಪೋದ ಜ್ವಾಲೆ, ಸೊ KGF ಫಿಲ್ಮ್ನ ಹೇಳ್ತಾರಲ್ಲ ಧಗ 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 ಅಂತ, ಆ ಥರ 3 ಲೋಕಗಳನ್ನು ಸುಡುತ್ತಿರಬೇಕಾದಾಗ ಶಿವ ಇವರಿಗೆ ಒಲದನಂತೆ. ಒಲದ ನಂತರ ಶಿವನ ಒಂದು ಕೃಪ ಜಂಬುವಂತನ ತಪಸ್ಸಿಗೆ ಮೆಚ್ಚಿ, ಸೊ ಇದೇ ದೇವಸ್ಥಾನದಲ್ಲಿ ಉದ್ಭವಲಿಂಗವಾಗಿ ನೆಲೆಗಿಳಿದಂತೆ. ಸೊ ಅದರಲ್ಲೇ ಕೂತನಂತೆ. ಆಗಿನಿಂದಲೂ ಜಾಂಬುವಂತನ ಒಂದು ಕೃಪೆಯಾದ್ದರಿಂದ ಈ ಸ್ಥಳವನ್ನು, ಈ ದೇವಸ್ಥಾನದ ಶಿವಲಿಂಗವನ್ನು ಜಂಬುನಾಥೇಶ್ವರ ಅಂತ ಕರೀತಿದ್ದಾರೆ. ಸೊ ಶಿವ ಒಲ್ಲಾದ ನಂತರ ತಾನೊಬ್ಬನೇ ಅಲ್ಲದೆ ಬ್ರಹ್ಮನೂ ಕೂಡ ಇಲ್ಲಿಯೇ ನೆಲೆಸುವಂತೆ, ಅದೊಂದು ಚತುರ್ಮುಖ ಬ್ರಹ್ಮನು ಒಂದು ಮುಖದಲ್ಲಿ ಇಲ್ಲಿ ನೆಲೆಸುವಂತೆ, ಅವ ಬ್ರಹ್ಮನನ್ನು ಕೂಡ ಇಲ್ಲಿ ನೆಲೆಯೂರು, ನೀನು ಇಲ್ಲಿ ಕೂಡ ಇರು ಅಂತ ಹೇಳಿ ಬ್ರಹ್ಮನನ್ನು ಕೂಡ ಇಲ್ಲಿಯೇ ನೆಲೆಸಿರುವಂತೆ ಹೇಳಿದ್ದಾರೆ. ಜಂಬುನಾಥೇಶ್ವರನ ದರ್ಶನವನ್ನು ಮಾಡೋಣ, ಎಲ್ಲರೂ ತಯಾರಾಗಿರಿ, ದರ್ಶನ ಮಾಡೋಣ. ಫೋನೆಲ್ಲ ಮಾತಾಡೋದಿಲ್ಲ ಗೊತ್ತಿಲ್ಲ, ನೋಡೋಣ. ಇದೆಲ್ಲ ಮಾತಾಡೋದಿಲ್ಲ, ನಿಮ್ಮ ದರ್ಶನ ಮಾಡ್ಬೋದು.
ಭೈರ ತ್ರಿಶಯ ಮತ್ತು ಪರಾಹ ಈ ಮೂರು ರಾಜರುಗಳಿಂದ ಈ ದೇವಸ್ಥಾನವನ್ನು ಕಟ್ಟಿರುವುದಕ್ಕೆ ಕಾರಣವಾಗಿ ಈ ಮೂರು ಬಸವಣ್ಣರನ್ನು ಶಿವನ ಎದುರಾಗಿ ಒಂದು ಶಿವನ ಕೃಪೆಗೆ ಆಗಿದ್ದಾರೆ ಅಂತಂದು ಹೇಳಿ ಶಿವನ ಕೃಪೆಯಾಗಿ ಶಿವನಂದ ಹೆಸರಿನಿಂದ ಇವರನ್ನು ಬಸವಣ್ಣನನ್ನಾಗಿ ಮೂರು ಬಸವಣ್ಣನನ್ನು ಕೂರಿಸಿರೋದೊಂದು ವಿಶೇಷ. ದೇವಸ್ಥಾನದ ಆವರಣ ಗಣಪತಿ ಇಲ್ಲಿ ನೋಡಿ. ಇದೊಂದು ಏನು ವಿಶೇಷ ಅಂದರೆ ಅನ್ನ ಸಾಂಬಾರು ಭಕ್ತರಿಗೆ ನೀಡಲಿಕ್ಕೆ ತಿಂತಹ ಒಂದು ಕೊಬ್ಬರಿ ಬಟ್ಲ ಅಂತಾರಂತೆ ಇವರು ಇದನ್ನು. ಸೊ ಕೊಬ್ಬರಿ ಚಿಪ್ಪಿನಂಗೆ ಐತಿ, ಆದ್ದರಿಂದ ಇದನ್ನು ಅನ್ನ ಸಾಂಬಾರು ಬಳಸಲಿಕ್ಕೆ ಇಟ್ಟಿದ್ರಂತೆ. ಶಿವನ ದರ್ಶನವಾಯಿತು, ಒಂದು ಪ್ರದಕ್ಷಿಣೆ ಹಾಕೋಣ. ಪ್ರದಕ್ಷಿಣೆ ಮತ್ತು ಬ್ರಹ್ಮ. ಸೊ ಸ್ಪೆಷಲ್ ಅಲ್ಲ, ಶಿವ ಮತ್ತು ಬ್ರಹ್ಮ ಒಂದೇ ಕಡೆ ಇರೋದು. ಸೊ ಅದನ್ನು ಕೂಡ ನೋಡೋಣ. ಬಾವಿಯ ಬಾಜಿರುವಂಥದ್ದೇ ಬ್ರಹ್ಮನ ದೇವಾಲಯ. ವಿಶೇಷವಾಗಿ ಏಕಮುಖದಲ್ಲಿ ನಿಲ್ಲಿಸಿಕ್ಕಂತಹ ಒಂದು ಬ್ರಹ್ಮನ ದೇವಸ್ಥಾನ. ಇನ್ನೊಂದು ವಿಶೇಷ ಏನಂತಂದರೆ, ಜಂಬುನಾಥೇಶ್ವರನನ್ನು ಹಂಪಿಯ ವಿರೂಪಾಕ್ಷೇಶ್ವರನ ಗುರು ಎಂದು ಕೂಡ ಕರೀತಾರಂತೆ. ಇನ್ನು ಹಂಪಿಯ ದಕ್ಷಿಣ ದ್ವಾರ ಅಂತಲೂ ಕರೀತಾರಂತೆ. ಬಿಸಿಲುನಾಡಿರಲ್ಲಿ ನಮ್ಮದು ಬಿಸಿಲುನಾಡು ಆಗಿರೋದ್ರಿಂದ ಒಂದು ಮಲೆನಾಡಿನ ಅನುಭವ ಈ ದೇವಸ್ಥಾನದಲ್ಲಿ ನಮ್ಗೆ ಅನುಭವ ಆಗುತ್ತೆ. ಕೊನೆಯದಾಗಿ ಇಲ್ಲಿ ಹೆಸರೇ ಇಲ್ಲದಂಥ ಗಿಡ ಒಂದು ಇತ್ತಂತೆ. ಹೌದು, ಇತ್ತು ಅಂತ ಹೇಳಿದರು, ಬಟ್ ಇವಾಗ ಅದು ಇಲ್ಲ. ಈ ಒಂದು ಸ್ಥಳ ಕೇವಲ ಧಾರ್ಮಿಕ ಕ್ಷೇತ್ರಕ್ಕಷ್ಟೇ ಅಲ್ಲ, ಪರಿಸರ ಪ್ರೇಮಿಗಳಿಗೂ ಒಂದು ಒಳ್ಳೆಯ ಅನುಭವ ಅಂತ ನೀಡುವಂಥ ಒಂದು ಸ್ಥಳ.